ತೇಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಭ್ರಾಂತಕಾಯ ತ್ರಿಕಾಗ್ನಿಕಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ. ಓಂ ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮೋ ರುದ್ರಾಯ ನಮಃ ಕಾಲಾಯ ನಮಃ ಕಲವಿಕರಣಾಯ ನಮೋ ಬಲವಿಕರಣಾಯ ನಮೋ ಬಲಾಯ ನಮೋ ಬಲಪ್ರಮದನಾಯ ನಮೋ ಸರ್ವಭೂತಗಮನಾಯ ನಮೋ ಮನೋನ್ಮನಾಯ ನಮಃ. ವಜ್ರಮುನೇಶ್ವರ ಸ್ವಾಮಿ ಸಾನ್ನಿಧ್ಯದಲ್ಲಿ ನಾವಿದ್ದೇವೆ. ವಜ್ರಮುನೇಶ್ವರ ಸ್ವಾಮಿ ಸಾನ್ನಿಧ್ಯ, ಈ ಮುನೇಶ್ವರನ ಆಸ್ಥಾನ ಇರ್ತಕ್ಕಂಥದ್ದು ಬೆಂಗಳೂರಿನ ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ಕನಕಪುರ ಮುಖ್ಯ ರಸ್ತೆಯಲ್ಲಿರ್ತಕ್ಕಂಥ ಶ್ರೀ ವಜ್ರಮುನೇಶ್ವರ ಸ್ವಾಮಿ ಸಾನ್ನಿಧ್ಯ. ಬೆಂಗಳೂರಿನ ತಲಗಟ್ಟುಪುರದ ಸ್ವಲ್ಪ ಮುಂಭಾಗಕ್ಕೆ ಬಂದರೆ ವಜ್ರಮುನೇಶ್ವರ ಸ್ವಾಮಿ ಆಸ್ಥಾನ ಇಲ್ಲಿದೆ. ಇದು ಇವತ್ತು ನಿನ್ನೆ ದೇವಸ್ಥಾನ ಅಲ್ಲ, ಸುಮಾರು ವರ್ಷಗಳ ಇತಿಹಾಸ ಇರತಕ್ಕಂಥ ದೇವಸ್ಥಾನ. ಇಲ್ಲಿಗೆ ಭಕ್ತರು ಸಾಕಷ್ಟು ಜನ ಆಗಮಿಸ್ತಿರ್ತಾರೆ. ಎಷ್ಟೋ ಜನದ ಮನೆಗೆ ಮನೆದೇವರಾಗಿರ್ತಕ್ಕಂತಹ ವಜ್ರಮುನೇಶ್ವರ ಈತ. ಈ ಆಸ್ಥಾನ ಇಂದಿಗೂ ಸಾಕಷ್ಟು ಪವಾಡಗಳನ್ನೇ ಸೃಷ್ಟಿಸುತ್ತೆ. ಜೊತೆಗೆ ಈ ಆಲಯದ ಸುತ್ತಮುತ್ತ ಇರತಕ್ಕಂತಹ ವೃಕ್ಷಗಳು ಒಂದೊಂದು ಸಹಿತ ಒಂದೊಂದು ವಿಶೇಷತೆಯನ್ನು ಹೇಳುತ್ತೆ. ಈ ಆಲಯದ ಅನುಷ್ಠಾನಕ್ಕಾಗಿ ಇವತ್ತಿನ ದಿವಸ ನಾವಿಲ್ಲಿಗೆ ಆಗಮಿಸಿದ್ದೇವೆ. ಜೊತೆಗೆ ಇವತ್ತು ಇಲ್ಲಿ ನಡೀತಾ ಇರತಕ್ಕಂತಹ ಕಾರ್ಯಕ್ರಮವೂ ಅಷ್ಟೇ ಅರ್ಥಗರ್ಭಿತವಾಗಿದೆ. ಒಂದು ವಿಶೇಷವಾದಂತಹ ರೀತಿ ಸ್ವಾಮಿಗೆ ಒಂದು ಅರ್ಚನೆಯ ಸಂಕಲ್ಪವನ್ನು ಮಾಡಬೇಕು ಅನ್ನೋ ಒಂದು ಮಹದಾಸೆ ನಮ್ಮದು. ಲೋಕ ಕಲ್ಯಾಣಾರ್ಥವಾಗಿ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಒಂದಿಷ್ಟು ಅನುಷ್ಠಾನವನ್ನು ಮಾಡೋಣ. ಈ ಪ್ರಾರ್ಥನೆ ಸ್ವಾಮಿಯ ಮುಂದೆ ಇಟ್ಟಾಗಲೇ ಸ್ವಾಮಿ ಪ್ರಸಾದ ಕೊಟ್ಟಾಯಿತು. ಅದನ್ನು ತಾವೆಲ್ಲರೂ ನೋಡಿದ್ರಿ. ಓಂ ನಮ ಶಿವಾಯ ಎಂಬತಕ್ಕಂತಹ ಆ ಶಿವಮಂತ್ರದಿಂದ ವಜ್ರಮುನೇಶ್ವರನ ಈ ಒಂದು ಆಸ್ಥಾನದಲ್ಲಿ ಶಿವಧ್ಯಾನವನ್ನು ಮಾಡ್ತಾ ಒಂದಿಷ್ಟು ಪ್ರಾರ್ಥನೆಯನ್ನು ಮಾಡೋಣ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ. ಓಂ ಶಿವಾಯ ನಮಃ. ಓಂ ಮಹೇಶ್ವರಾಯ ನಮಃ. ಓಂ ಶಂಭವೇ ನಮಃ. ಓಂ ಪಿನಾಕಿನಿ ನಮಃ. ಓಂ ಪ್ರಿಯಮೀಶ್ವರಂ ವದ್ರಿಜಾರ್ಧಂ ರುದ್ರರೂಪಂ ತಾಂಡವ ಪ್ರಿಯಮೀಶ್ವರಂ ವಂದೇ ಜಠಾಧರ ಶಾಂತ ಸುಂದರ ದಿವ್ಯ ರೂಪ ಮಹೇಶ್ವರಂ ವಂದೇ ಜಠಾಧರ ಶಾಂತ ಸುಂದರ ದಿವ್ಯ ರೂಪ ಮಹೇಶ್ವರಂ ವದ್ರಿಜಾರ್ಧಂ ರುದ್ರರೂಪಂ ತಾಂಡವ ಪ್ರಿಯಮೀಶ್ವರಂ ಶಶಿಶೇಖರಂ ವಂದೇ ಶಿವಂ ಕರುಣಾಕರಂ ಸತ್ಯಂ ಶಿವಸುಂದರಂ ಭದ್ರಂ ಶಿವಮಂಗಲಂ ಸತ್ಯಂ ಶಿವಸುಂದರಂ ಭದ್ರಂ ಶಿವಮಂಗಲಂ ಶಿವಸಂತತಂ ಜಿತಮನ್ಮತಂ ವಂದೇ ನಿತ್ಯ ನಿರಂಜನಂ ಚೇಮನೇ ಚೇವಾ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಈ ಚಿಕ್ಕದಾದಂತಹ ಕುಳ ಮುನೇಶ್ವರನ ಸಾನ್ನಿಧ್ಯದಲ್ಲಿ ಸುಮಾರು ವರ್ಷಗಳ ಇತಿಹಾಸ ಇರತಕ್ಕಂಥ ಈ ಆಸ್ಥಾನದಲ್ಲಿ
ಚಿಕ್ಕದಾದಂತಹ ಕೊಳ.